14 ಜಿಲ್ಲೆಗಳು ಗ್ರೀನ್ ಝೋನ್ನಲ್ಲಿದೆ. ಗ್ರೀನ್ ಝೋನ್ನಲ್ಲಿರುವಂತಹ ಜಿಲ್ಲೆಗಳಲ್ಲಿ ವ್ಯಾಪಾರ ವಹಿವಾಟು ಕೈಗಾರಿಕೆಗಳ ಆರಂಭಕ್ಕೆ ಅವಕಾಶವನ್ನ ಕೊಟ್ಟಿದೆ ಸರ್ಕಾರ. ಆರ್ಥಿಕ ಪುನಶ್ಚೇತನಕ್ಕಾಗಿ ಅರ್ಧ ಕರ್ನಾಟಕ ಅನ್ಲಾಕ್ ಆಗುತ್ತೆ, ಆದರೆ ಒಂದಷ್ಟು ಕಂಡೀಷನ್ಸ್ ಗಳು ಇಲ್ಲಿ ಅಪ್ಲೈ ಆಗುತ್ತೆ. ಸೋ ಯಾವ ಜಿಲ್ಲೆಗಳಲ್ಲಿ ಯಾವ ತರದ ಪರಿಸ್ಥಿತಿ ಇದೆ, ಯಾವುದಕ್ಕೆ ಅವಕಾಶ ಕೊಡಲಾಗಿದೆ, ತಡೆ ಯಾವುದಕ್ಕಿದೆ, ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಾಸನದಿಂದ ಹರೀಶ್ ಇದ್ದಾರೆ, ಕೊಪ್ಪಳದಿಂದ ದೊಡ್ಡೇಶ್, ಹಾವೇರಿಯಿಂದ ಸಂತೋಷ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಕೊಪ್ಪಳದ ಬಗ್ಗೆ ಕೇಳೋದಾದ್ರೆ, ದೊಡ್ಡೇಶ್, ಕೊಪ್ಪಳದಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ? ಯಾಕಂದ್ರೆ ಇಷ್ಟು ದಿನ ಲಾಕ್ಡೌನ್ ಇತ್ತು, ಇವತ್ತಿನಿಂದ ಅನ್ಲಾಕ್ ಅಂದಾಗ ಜನರ ರಿಯಾಕ್ಷನ್ ಯಾವ ತರ ಇದೆ? ಈಗ 8 ಗಂಟೆ 8:15 ಆಗ್ತಾ ಬರ್ತಾ ಇದೆ. ಸೊ ಜನ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರಾ? ಅನ್ಲಾಕ್ ಅನ್ನೋದು ಈಗಾಗಲೇ ಜನರ ಗಮನಕ್ಕೆ ಬಂದಿದೆಯಾ? ಏನು ಕೊಪ್ಪಳ ಜಿಲ್ಲೆಯಲ್ಲಿ ಅದೃಷ್ಟಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಪಾಸಿಟಿವ್ ಪ್ರಕರಣಗಳಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದೀಗ ಕೊಪ್ಪಳ ಜಿಲ್ಲೆಯನ್ನ ಗ್ರೀನ್ ಝೋನ್ ಅಂತ ಹೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಇದೀಗ ಇಂದಿನಿಂದ ಜಿಲ್ಲಾಡಳಿತ ಜೊತೆಗೆ ಈಗಾಗಲೇ ಆದೇಶವನ್ನ ಹೊರಡಿಸತಕ್ಕಂಥದ್ದು. ಜಿಲ್ಲೆಯಲ್ಲಿ ಏನು ಕೈಗಾರಿಕೆಗಳಿಗೆ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಒಟ್ಟು 18 ಕ್ಷೇತ್ರಗಳಿವೆ. ಅಂದ್ರೆ ಅದರ ಉದಾಹರಣೆಗೆ ಕಲ್ಯಾಣ ಮಂಟಪ ಆಗಿರ್ಬೋದು, ಸಿನಿಮಾ ಥಿಯೇಟರ್, ಮಾಲು, ಮತ್ತೊಂದು ಕಡೆ ಏನು ಕ್ಷೌರಿದ ಅಂಗಡಿ ಆಗಿರ್ಬೋದು, ಬ್ಯೂಟಿ ಪಾರ್ಲರ್, ಹೀಗೆ ಒಟ್ಟು 18 ಕ್ಷೇತ್ರಗಳಿಗೆ ವಿನಾಯಿತಿಯನ್ನ ಕೊಟ್ಟಿಲ್ಲ. ಆದ್ರೆ ಉಳಿದ ಎಲ್ಲಾ ಕ್ಷೇತ್ರಗಳು ಕೂಡ ವಿನಾಯಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಕೂಡ ಕೊಪ್ಪಳದಲ್ಲಿ ವ್ಯಾಪಾರ ವಹಿವಾಟು ಆರಂಭವಾಗಿರ್ತಕ್ಕಂಥದ್ದು. ನನ್ನ ದೃಶ್ಯದ ಹಿಂಭಾಗದಲ್ಲಿ ನೋಡಬಹುದು. ನಾನೀಗ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಏನು ಬಸವೇಶ್ವರ ವೃತ್ತದಲ್ಲಿ ನಾನಿದ್ದೀನಿ. ಹಿಂಭಾಗದಲ್ಲಿ ಎಂದಿನಂತೆ ಇದೀಗ ವ್ಯಾಪಾರ ವಹಿವಾಟು ಆರಂಭವಾಗಿರ್ತಕ್ಕಂಥದ್ದನ್ನ ನಾವೀಗ ದೃಶ್ಯಗಳಲ್ಲೇ ಕಾಣಬಹುದಾಗಿದೆ. ಅಂದ್ರೆ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಅಂಗಡಿಗಳು ಆರಂಭವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಕೈಗಾರಿಕೆಗಳು ಆರಂಭವಾಗಿರೋದ್ರಿಂದ ಅಲ್ಲಿ ಕಾರ್ಮಿಕರು ಕೂಡ ಕಾರ್ಖಾನೆಗಳಿಗೆ ಹೋಗಿರ್ತಕ್ಕಂಥ ದೃಶ್ಯಗಳನ್ನು ನಾವು ಕಾಣಬಹುದಾಗಿದೆ. ಮತ್ತೊಂದು ಕಡೆ ಏನು ಸಂಗೀತ ಮೊಬೈಲ್ ಶಾಪ್ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಅಂದ್ರೆ ಏನಂತಾರೆ, ಈಗಾಗಲೇ ರಾಜ್ಯ ಸರ್ಕಾರ ಕೊಪ್ಪಳ ಜಿಲ್ಲೆಯನ್ನ ಗ್ರೀನ್ ಝೋನ್ ಅಂತ ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕೈಗಾರಿಕೆಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ. ಅಂದ್ರೆ ಏನು ಜಿಲ್ಲೆಯಲ್ಲಿರ್ತಕ್ಕಂಥ ಸ್ಟೀಲ್ ಕೈಗಾರಿಕೆಗಳು ಕೂಡ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಹೋಟೆಲ್ಗಳಲ್ಲೂ ಕೂಡ ಒಂದು ಏನೋ ಪಾರ್ಸಲ್ ಕೊಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ಅಂಗಡಿಗಳು ಇದೀಗ ಆರಂಭವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನೋಡಬಹುದು, ಈಗಾಗಲೇ ಏನು ನಗರದಲ್ಲಿರ್ತಕ್ಕಂಥ ಆಟೋಮೊಬೈಲ್ ಶಾಪ್ ಆಗಿರ್ಬೋದು, ಬೇಕರಿ ಆಗಿರ್ಬೋದು, ಹೋಟೆಲ್ಗಳು, ಮೊಬೈಲ್ ಶಾಪ್ಗಳು, ಹೀಗೆ ಪ್ರತಿಯೊಂದು ಕೂಡ ಆರಂಭವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ವಾಹನ ಸವಾರರು ಕೂಡ ಎಂದಿನಂತೆ ಒಂದು ಸಂಚಾರವನ್ನ ಆರಂಭ ಮಾಡತಕ್ಕಂಥದ್ದು. ಅಂದ್ರೆ ಜಿಲ್ಲೆಯಲ್ಲಿ ಯಾವುದೇ ಒಂದು ಪಾಸಿಟಿವ್ ಪ್ರಕರಣ ಇರದೇ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗ್ರೀನ್ ಝೋನ್ ಅಂತ ಘೋಷಣೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲೆಯಲ್ಲಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಸ್ಪಷ್ಟಪಡಿಸ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಏನು ಕಿರಾಣಿ ಅಂಗಡಿಗಳಲ್ಲಿ ಬರ್ತಕ್ಕಂಥ ಗ್ರಾಹಕರಿಗೆ ಕಿರಾಣಿ ಅಂಗಡಿಯವರು ಸ್ಯಾನಿಟೈಸರ್ ಅನ್ನ ಅವರು ಕಡ್ಡಾಯವಾಗಿ ಕೊಳ್ಳಬೇಕು. ಹಾಗೊಂದೊಳೆ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರ ವಿರುದ್ಧ ನಾವು ಅಂಗಡಿಯನ್ನ ಸೀಸ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಟ್ಟು 18 ಕ್ಷೇತ್ರಗಳನ್ನ ಹೊರತುಪಡಿಸಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಹುತೇಕ ಉದ್ಯಮಿಗಳು ಸೇರಿದಂತೆ ಅಂಗಡಿಗಳೆಲ್ಲವೂ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇಂದಿನಿಂದ ಸಹಜವಾಗಿ ಜನಜೀವನ ಆರಂಭ ಆಗುತ್ತೆ. ಆದ್ರೆ ಏನು ಆಟೋ ಒಂದನ್ನ ಹೊರತುಪಡಿಸಿದ್ರೆ, ಆಟೋ ಟ್ಯಾಕ್ಸಿ ಜೊತೆಗೆ ಸಾರ್ವಜನಿಕ ವ್ಯವಸ್ಥೆಯನ್ನ ಹೊರತುಪಡಿಸಿದ್ರೆ ಇನ್ನುಳಿದಂತೆ ಎಲ್ಲವೂ ಕೂಡ ಜಿಲ್ಲೆಯಲ್ಲಿ ಜನಜೀವನ ಸಹಜವಾಗಿರ್ತಕ್ಕಂಥದ್ದು.